ಬಾಯ್, ಆಲ್ ದಿ ಬೆಸ್ಟ್. ಬಾಯ್ ಬಾಯ್. ಹೊರಡು, ಇಟ್ಕೊ, ಕೈ ಹಿಡ್ಕೊ. ಆಯ್ತು, ಕೂತಿರ್ತೀನಿ, ಹೋಗು. ನಾನು ವಿಡಿಯೋ ಮಾಡ್ತೀನಿ, ಹೋಗು, ಟೈಮ್ ಆಯ್ತು, ಹೋಗು. ವಂಶಿಕ ತನ್ನ ಮೊದಲನೇ ದಿನ ಶಾಲೆಗೆ ಹೋಗಿದ್ದಾಳೆ. ನಟನೆಯ ಜೊತೆಗೆ ಶಾಲೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಹಾಗೆ ಶಾಲೆಯವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾಳೋ ಅಷ್ಟೇ ಚೆನ್ನಾಗಿ ಓದ್ಕೋತಾಳೆ. ಹೋಮ್ವರ್ಕ್ ಕೆಲವನ್ನು ಕೂಡ ಟೈಮ್ ಟು ಟೈಮ್ ಕಂಪ್ಲೀಟ್ ಮಾಡ್ತಾಳೆ. ಮನೆಯವರ ಸಪೋರ್ಟ್ ಅಂತೂ ತುಂಬನೇ ಇದೆ. ಹೀಗಾಗಿ ವಂಶಿಕ ಇಷ್ಟರ ಮಟ್ಟಿಗೆ ಎತ್ತರಕ್ಕೆ ಬೆಳೆದಿದ್ದಾಳೆ. ನಿಮಗೂ ವಂಶಿಕ ಇಷ್ಟನ? ನಿಮ್ಮ ಅನಿಸಿಕೆನ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ. ಉತ್ತಮವಾಗಿ ಓದಿಸಬೇಕೆಂಬುದು ಮಾಸ್ಟರ್ ಆನಂದ್ ಅವರ ಆಸೆಯಾಗಿದೆ. ಅದರ ನಿಟ್ಟಿನಲ್ಲಿಯೇ ವಂಶಿಕನ ಪ್ರತಿನಿತ್ಯ ಸ್ಕೂಲ್ಗೆ ಕಳಿಸುತ್ತಾರೆ. ಸ್ಕೂಲ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಬಾಕಿ ಟೈಮ್ನಲ್ಲಿ ಶೂಟಿಂಗನ್ನು ಮುಗಿಸಿಕೊಳ್ತಾರೆ. ಹೌದು, ಈಗ ವಂಶಿಕ ತುಂಬಾ ಬ್ಯುಸಿಯಾಗಿರುವಂಥ ನಟಿ. ಹೊಚ್ಚ ಹೊಸ ರಿಯಾಲಿಟಿ ಶೋನಲ್ಲಿ ಕೂಡ ಬರ್ತಿದ್ದಾಳೆ ವಂಶಿಕ. ಅದುವೇ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 2. ಇದರಲ್ಲಿ ಆ್ಯಂಕರಿಂಗ್ ಜವಾಬ್ದಾರಿಯನ್ನು ವಂಶಿಕನೇ ನಿಭಾಯಿಸೋದು. ಅದು ನಿರಂಜನ್ ದೇಶಪಾಂಡೆ ಅವರ ಜೊತೆ.